ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕನ್ನಡ ಲೋಕ ಚಾನೆಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ಗೆಳೆಯರೇ, ನಮ್ಮ ರಾಜ್ಯ ಸರ್ಕಾರದಿಂದ ರೈತ ಸಮುದಾಯಕ್ಕೆ ಸಾಲ ಮನ್ನಾ ಕುರಿತು ಮತ್ತೊಂದು ಮುಖ್ಯವಾದ ಮಾಹಿತಿ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನೀವು ಕೂಡ ಏನಾದರೂ ಬೆಳೆಗಳ ಮೇಲೆ ಸಾಲ ಮಾಡಿದರೆ ಮತ್ತು ನಿಮ್ಮ ಇದುವರೆಗೂ ಯಾವುದೇ ಒಂದು ಸಾಲ ಮನ್ನಾ ಆಗಿಲ್ಲ ಅಂದರೆ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಲೋಕ ಚಾನೆಲ್ಗೆ. ಪಕ್ಕದಲ್ಲಿ ಕಾಣಿಸುವ ಬೆಲ್ಲನ್ನು ಕ್ಲಿಕ್ ಮಾಡಿ ಆಲ್ ಎನ್ನುವ ಬಟನ್ ಒತ್ತಿ. ಇದರಿಂದ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದರೆ ತಪ್ಪದೇ ಒಂದು ಲೈಕ್ ಮಾಡಿ. ಗೆಳೆಯರೇ, ನಮ್ಮ ರಾಜ್ಯ ಸರ್ಕಾರ ಈಗಾಗಲೇ ಹಲವಾರು ರೈತರಿಗೆ ಈ ಹಿಂದೆ 2018 ಮತ್ತು 19 ಮತ್ತು 20 ಸಾಲಿನಲ್ಲಿ ಸಾಲ ಮನ್ನಾದ ಒಂದು ಲಾಭವನ್ನು ನೀಡಿತ್ತು. ಹೌದು ಫ್ರೆಂಡ್ಸ್, ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿ ಅವರಾಗಿರ್ಬೋದು, ಯಡಿಯೂರಪ್ಪನವರಾಗಿರ್ಬೋದು, ಅಧಿಕಾರಕ್ಕೆ ಏರಿದ ಮೇಲೆ ಹಲವಾರು ರೈತರ 1 ಲಕ್ಷ ರೂಪಾಯಿಯಿಂದ 2 ಲಕ್ಷ ರೂಪಾಯಿಗಳವರೆಗೆ ಡಿಸಿಸಿ ಬ್ಯಾಂಕ್ಗಳಲ್ಲಿ ಸಾಲವನ್ನು ಮಾಡಿದರೆ ಆ ಒಂದು ಸಾಲವನ್ನು ಮನ್ನಾ ಮಾಡೋದಾಗಿ ಘೋಷಣೆ ಮಾಡಿದ್ರು. ಇದೇ ಕುರಿತು ಹಲವಾರು ರೈತರ 1 ಲಕ್ಷ ರೂಪಾಯಿಗಳು ಕೂಡ ಸಾಲ ಮನ್ನಾ ಆಗಿತ್ತು. ಇದೇ ಕುರಿತು ಇವಾಗ ಮತ್ತೊಂದು ಮುಖ್ಯವಾದ ಮಾಹಿತಿ ಅಂತಲೇ ಹೇಳ್ಬೋದು ಎಲ್ಲ ಒಂದು ರೈತರಿಗೆ. ಹೌದು ಗೆಳೆಯರೆ, ನೀವು ಕೂಡ ಏನಾದರೂ ಈ ಒಂದು ಬ್ಯಾಂಕ್ಗಳಲ್ಲಿ ಸಾಲ ಮನ್ನಾದ ಲಾಭವನ್ನು ಪಡೆದುಕೊಳ್ತಾ ಇದ್ರೆ ನೀವು ನಮಗೆ ಕಮೆಂಟಲ್ಲೂ ಕೂಡ ಎಸ್ ಅಂತ ಒಂದು ಕಮೆಂಟ್ ಮಾಡ್ಬೋದು. ಗೆಳೆಯರೆ, ಇವಾಗ ಹೊಸದಾಗಿ ಈ ಒಂದು ವರ್ಷದಲ್ಲಿ ಮತ್ತೆ ಸಾಲದ ಒಂದು ವಿತರಣೆ ಕುರಿತು ಮುಖ್ಯವಾದ ಮಾಹಿತಿ ಬಂದಿದೆ. ಹೌದು ಗೆಳೆಯರೆ, ಈ ಹಿಂದೆ ಡಿಸಿಸಿ ಬ್ಯಾಂಕ್ಗಳಲ್ಲಿ ಕೇವಲ ಸಾಲ ಮನ್ನಾ ಆದ ರೈತರಿಗೆ ಮುಂದೆ ಯಾವುದೇ ಒಂದು ಸಾಲವನ್ನು ನೀಡ್ತಾ ಇರಲಿಲ್ಲ. ಆದರೆ ಇನ್ನು ಮುಂದೆ ಆಗಲ್ಲ ಗೆಳೆಯರೆ, ಸಾಲ ಮನ್ನಾ ರೈತರಿಗೂ ಕೂಡ ಇವಾಗ ಸಾಲದ ವಿತರಣೆ ಆಗಲಿದೆ. ಡಿಸಿಸಿ ಬ್ಯಾಂಕ್ ಸಾಲ ಮನ್ನಾ ರೈತರಿಗೆ ಹೊಸದಾಗಿ ಮತ್ತೆ ಇವಾಗ ಸಾಲವನ್ನು ವಿತರಿಸುವ ಕಾರ್ಯಕ್ಕೆ ಮುಂದಾಗಿದ್ದು, ಜನವರಿ 4ರಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಈ ಒಂದು ಯೋಜನೆಗೆ ಈಗಾಗಲೇ ಚಾಲನೆಯನ್ನು ನೀಡಿದ್ದಾರೆ. ಫ್ರೆಂಡ್ಸ್, ಪ್ರಸ್ತಕವಾಗಿ 1.26 ಲಕ್ಷ ರೈತರಿಗೆ 500 ಕೋಟಿ ರೂಪಾಯಿಗಳ ಒಂದು ಬೆಳೆ ಸಾಲ ವಿತರಿಸಲಾಗಿದ್ದು, ಬರುವ ಮಾರ್ಚ್ದೊಳಗೆ 1,000 ಕೋಟಿ ರೂಪಾಯಿಗಳ ಒಂದು ಸಾಲವನ್ನು ವಿತರಿಸುವ ಗುರಿ ಹೊಂದಲಾಗಿರುವ ಮಾಹಿತಿ ತಿಳಿಸಿದೆ ಈ ಒಂದು ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಿಂದ. ಹೌದು ಗೆಳೆಯರೆ, ಈ ಹಿಂದೆ ಕೇವಲ ಡಿಸಿಸಿ ಬ್ಯಾಂಕ್ಗಳಲ್ಲಿ ಸಾಲವನ್ನು ಮಾಡಿದರೆ ಆ ಒಂದು ಸಾಲ ಮನ್ನಾ ಆದ ಬಳಿಕ ರೈತರಿಗೆ ಸಾಲ ಮತ್ತೆ ಸಿಗ್ತಾ ಇರಲಿಲ್ಲ. ಆದರೆ ಇನ್ನು ಮುಂದೆ ಆಗಲ್ಲ, ಸಾಲ ಮನ್ನಾ ಆದ ರೈತರಿಗೂ ಸಾಲ ಮನ್ನಾದ ಪ್ರಯೋಜನವನ್ನು ಪಡೆದುಕೊಂಡ ರೈತರು ಕೂಡ ಇನ್ನು ಮುಂದೆ ಈ ಒಂದು ಸಾಲದ ಮತ್ತೆ ಇವಾಗ ಹಣವನ್ನು ಪಡ್ಕೋಬಹುದು. ಹೌದು ಫ್ರೆಂಡ್ಸ್, ನೀವು ಈ ಒಂದು ಹಣವನ್ನು ಕೇವಲ ನಿಮ್ಮ ಒಂದು ಬೆಳೆ ಸಾಲಕ್ಕೆ ಮಾತ್ರವೇ ಪಡೆದುಕೊಳ್ಳಬಹುದು. ಇನ್ನು ಇದೇ ಕುರಿತು ಈ ಒಂದು ರೈತರಿಗೆ ಮಧ್ಯಮಾವಧಿ ಸಾಲ ಆಗಿರ್ಬೋದು, ದೀರ್ಘಾವಧಿ ಸಾಲ, ಎಲ್ಲ ಒಂದು ಸಾಲಗಳನ್ನು ರೈತರು ತಮ್ಮ ಒಂದು ಹತ್ತಿರದ ಡಿಸಿಸಿ ಬ್ಯಾಂಕುಗಳ ಮೂಲಕ ಬೆಳೆ ಸಾಲದ ರೂಪದಲ್ಲಿ ಪಡೆದುಕೊಳ್ಳಬೇಕು. ತುಂಬಾ ಜನ ರೈತರು ಹೊರಗಡೆ ತಮ್ಮ ಒಂದು ಸಾಲವನ್ನು ತೆಗೆದುಕೊಂಡಿರ್ತಾರೆ, ಆದರೆ ಅಲ್ಲಿ ಬಡ್ಡಿ ತುಂಬದೆ ಹಲವಾರು ರೈತರು ಈಗಾಗಲೇ ತಮ್ಮ ಒಂದು ಹೊಲಗಳನ್ನು ಕೂಡ ಸೇಲ್ ಮಾಡಿದ್ದಾರೆ. ಫ್ರೆಂಡ್ಸ್, ಇದೊಂದು ರೈತರಿಗೆ ತುಂಬಾ ಒಂದು ಕಷ್ಟಕರ ದಿನಗಳಲ್ಲಿ ಈ ಒಂದು ಡಿಸಿಸಿ ಬ್ಯಾಂಕ್ಗಳು ರೈತರಿಗೆ ಬೆಳೆ ಸಾಲವನ್ನು ನೀಡ್ತಾ ಇದೆ. ಅತಿ ಒಂದು ಕಡಿಮೆ ಬಡ್ಡಿ ದರದಲ್ಲಿ ನಮ್ಮ ಸರ್ಕಾರದಿಂದಲೇ ಈ ಒಂದು ಸಾಲ ಸಿಗ್ತಾ ಇದ್ದು, ರೈತರು ಇದರ ಒಂದು ಪ್ರಯೋಜನವನ್ನು ಪಡೆದುಕೊಳ್ಳಬೇಕೆಂದು ಈಗಾಗಲೇ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಇದೇ ರೀತಿ ಮತ್ತೊಂದು ಮುಖ್ಯವಾದ ಮಾಹಿತಿ ಏನಂದ್ರೆ ಸಾಲ ಮನ್ನಾ ಕುರಿತು. ಹೌದು ಗೆಳೆಯರೆ, ಈಗಾಗಲೇ ಪಂಜಾಬ್ನ ಸರ್ಕಾರ ರೈತರ ಸಾಲ ಮನ್ನಾ ಮಾಡುವುದಾಗಿ ತನ್ನ ಒಂದು ಘೋಷಣೆಯನ್ನು ತಿಳಿಸಿದೆ. ಹಳೆಯ ಸರ್ಕಾರ ಈಗಾಗಲೇ ರೈತರಿಗೆ ಹಲವಾರು ಸಾಲವನ್ನು ನೀಡಿದ್ರು, ಇವಾಗ ಹೊಸದಾಗಿ ಈ ಒಂದು ಸರ್ಕಾರ ಬಂದ ಬಳಿಕ ಪಂಜಾಬ್ನ ಸರ್ಕಾರ ಎಲ್ಲ ಒಂದು ರೈತರ ಸಾಲವನ್ನು ಮನ್ನಾ ಮಾಡುವುದಾಗಿ ಘೋಷಣೆ ಮಾಡಿತ್ತು. ಇನ್ನು ಇದೇ ಕುರಿತಂತೆ ನಮ್ಮ ಕರ್ನಾಟಕದಲ್ಲೂ ಸರಿಸುಮಾರು 50,000ಕ್ಕೂ ಅಧಿಕ ಜನ ರೈತರ ಈಗಾಗಲೇ ಸಂಪೂರ್ಣವಾಗಿ ಸಾಲ ಮನ್ನಾ ಮಾಡಿದ್ದಾರೆ. ಗೆಳೆಯರೆ, ನೀವು ಕೂಡ ಏನಾದರೂ ಬೆಳೆ ಸಾಲವನ್ನು ಪಡೆದುಕೊಂಡಿದ್ದು ಈ ಹಿಂದೆ ನಿಮ್ಮ ಸಾಲ ಮನ್ನಾ ಆಗಿದರೆ ಕಮೆಂಟಲ್ಲಿ ನೀವು ನಮಗೆ ಎಸ್ ಅಥವಾ ನೋ ಎನ್ನುವ ಮೂಲಕ ಒಂದು ಕಮೆಂಟ್ ಮಾಡಿ. ಮತ್ತು ನೀವೇನಾದರೂ ಸಾಲ ಮನ್ನಾಗೆ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದರೆ ನಿಮ್ಮ ಒಂದು ಅರ್ಜಿ ಇದುವರೆಗೂ ಪರಿಷ್ಕೃತ ಆಗಿಲ್ಲ ಅಂದರೆ ನೀವು ಸ್ವಲ್ಪ ದಿನ ವೇಟ್ ಮಾಡಬೇಕಾಗುತ್ತೆ. ಹೌದು ಫ್ರೆಂಡ್ಸ್, ಈಗಾಗಲೇ ಸಹಕಾರ ಸಚಿವರು ಕೂಡ ಶೀಘ್ರವೇ ಸಾಲ ಮನ್ನಾ ಕುರಿತು ಮತ್ತೊಂದು ಅಧಿಕೃತ ಘೋಷಣೆಯನ್ನು ಕೂಡ ಮಾಡದಿದ್ದಾರೆ. ಆದರೆ ಎಷ್ಟು ಸಾಲ ಮನ್ನಾ ಆಗುತ್ತೆ ನಾವು ಅದನ್ನು ಕಾದು ನೋಡಬೇಕಾಗುತ್ತೆ. ಫ್ರೆಂಡ್ಸ್, ಈ ಒಂದು ಮುಂದಿನ ಬಜೆಟ್ನ ದಿನಗಳಲ್ಲಿ ರೈತರ ಸಾಲ ಮನ್ನಾ ಕುರಿತು ಮತ್ತೆ ನಮ್ಮ ಕರ್ನಾಟಕದಲ್ಲಿ ಸಿಹಿ ಸುದ್ದಿ ಸಿಗುವ ಮಾಹಿತಿ ಕೂಡ ನಮಗೆ ಸಿಗ್ತಾ ಇದೆ. ಹೆಚ್ಚಿನ ಮಾಹಿತಿ ನಿಮಗೆ ಕನ್ನಡ ಲೋಕದಲ್ಲಿ ನಾನು ನಿಮಗೆ ಮೊದಲು ತೆಗೆದುಕೊಂಡು ಬರ್ತೀನಿ. ಫ್ರೆಂಡ್ಸ್, ಅದಕ್ಕೆ ನೀವೇನು ಮಾಡಬೇಕಂದ್ರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣಿಸುವ ಬೆಲ್ಲನ್ನು ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ. ಇದೇ ರೀತಿ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವಿಡಿಯೋನ ಕ್ಲಿಕ್ ಮಾಡಿದ್ರೆ ಮನೆಯಲ್ಲಿ ಕುಳಿತು ಬಿಸ್ನೆಸ್ ಕೂಡ ಮಾಡ್ಬೋದು. ಎಲ್ಲ ಮಾಹಿತಿಯನ್ನು ಹೇಳಿದ್ದೇನೆ. ಈಗಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವಿಡಿಯೋನ ಕ್ಲಿಕ್ ಮಾಡಿ ಮತ್ತು ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚ್.